ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ಬಹಳಷ್ಟು ವಿದ್ಯಾರ್ಥಿಗಳು ಪಿಎಸ್ಐ ಪರೀಕ್ಷೆಗೆ ಮನೆಯಲ್ಲೇ ಕುಳಿತು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅವ್ರಿಗೆ ಅಂತ ಹೇಳಿ ನಾನಿಲ್ಲಿ ಎರಡು ಕೋರ್ಸನ್ನು ಲಾಂಚ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ನಿಮಗೆ ಮೊದಲ ಕೋರ್ಸ್ನ ಬಗ್ಗೆ ಮಾಹಿತಿ ಕೊಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇದು ಪಿಎಸ್ಐ ಪೇಪರ್ ಒನ್ಗೆ ಸಂಬಂಧಿಸಿದ 4 ತಿಂಗಳ ಫುಲ್ ಲೆಂತ್ ಕೋರ್ಸ್ ಆಗಿದೆ. ಇದರಲ್ಲಿ ನಾನು ಬೇಸಿಕ್ ಇಂದ ಗ್ರಾಮರ್, ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್, ಎಸೆ ರೈಟಿಂಗ್ ಈ 4 ಕಾನ್ಸೆಪ್ಟ್ಸ್ ಅನ್ನ ಕವರ್ ಮಾಡ್ತೀನಿ. ಎಸೆ ರೈಟಿಂಗ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಅವೈಲಬಲ್ ಇರುತ್ತೆ, ಎಕ್ಸ್ಪ್ಲನೇಷನ್ ಪ್ಲಸ್ PDF ನೋಟ್ಸ್. ಇದೆಲ್ಲವೂ ಕೂಡ ರೆಕಾರ್ಡೆಡ್ ಸೆಷನ್ಸ್ ಆಗಿರುತ್ತೆ. ಇದರಲ್ಲಿ ನಾನು ನಿಮಗೆ 100 ರಿಂದ 110 ಸೆಷನ್ಸ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಕೋರ್ಸ್ ಮುಗಿದ ಮೇಲೆ ಒಂದು ವರ್ಕ್ ಬುಕ್ ಅನ್ನ ಕೊಡ್ತೀನಿ. ಆ ವರ್ಕ್ ಬುಕ್ನ ಸಹಾಯದಿಂದ ನೀವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಕ್ವೆಶ್ಚನ್ಸ್ ಅನ್ನ ತಗೊಂಡು ಪ್ರಾಕ್ಟೀಸ್ ಮಾಡಬಹುದು. ಈ ರೀತಿಯಲ್ಲಿ ನಾನು ನಿಮಗೆ ಪಿಎಸ್ಐ ಪೇಪರ್ ಒನ್ಗೆ ಸಂಬಂಧಿಸಿದ 4 ತಿಂಗಳ ಫುಲ್ ಲೆಂತ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ದೀನಿ. ಒಂದು ವೇಳೆ ನೀವೆಲ್ಲವೂ ಕಾನ್ಸೆಪ್ಟ್ಸ್ ಅನ್ನ ಬೇಸಿಕ್ ಇಂದ ಕಲ್ತ್ಕೊಳ್ಬೇಕು ಅಂತಿದ್ದಲ್ಲಿ ಈ ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದಾಗಿದೆ. ಈಗ ನಾನು ನಿಮಗೆ 2ನೇ ಕೋರ್ಸ್ನ ಬಗ್ಗಿನ ಡೀಟೇಲ್ಸ್ ಅನ್ನು ತೋರಿಸ್ತಾ ಇದ್ದೀನಿ. ಇದು ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನವೆಂಬರ್ 2 ತಾರೀಕಿನಿಂದ ಪ್ರಾರಂಭವಾಗಲಿರುವ ಟ್ರಾನ್ಸ್ಲೇಷನ್ 30 ಡೇಸ್ ಪ್ರಾಕ್ಟೀಸ್ ಸೆಷನ್ ಆಗಿದೆ. ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸ್ ಅಂತ ಕೂಡ ನೀವು ಇದನ್ನು ಅನ್ಕೊಳ್ಬಹುದು. ಈ ತರಗತಿಗಳಲ್ಲಿ ನಾನು ಮೊದಲನೇದಾಗಿ ಗ್ರಾಮರ್ ಅನ್ನ ಹೇಳ್ಕೊಡ್ತೀನಿ, ಅದಾದ್ಮೇಲೆ 15 ಇಂಗ್ಲಿಷ್ ಟು ಕನ್ನಡ, 15 ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುತ್ತೆ. ಇದರಲ್ಲಿ ಹತ್ತತ್ರ ನಿಮಗೆ ಒಂದು 40 ವಿಡಿಯೋ ಸಿಗುತ್ತೆ. ಈ ರೀತಿಯಲ್ಲಿ ನೀವು ಕ್ವೆಶ್ಚನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಇದು ಎಕ್ಸಾಮ್ಗೆ ಪ್ರಿಪರೇಷನ್ ಇನ್ನೇನು ನಡೆಸಿದೀವಿ, ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಲ್ಪ ಸೋರ್ಸ್ ಬೇಕು ಅಂತ ಇರೋರಿಗೆ ಈ ಕೋರ್ಸ್ ಯೂಸ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ ಸೋರ್ಸ್ ಹುಡುಕ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದಾಗಿದೆ. ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಈ ಎರಡೂ ಕೋರ್ಸಲ್ಲಿ ಯಾವುದಾದ್ರೂ ಒಂದಕ್ಕೆ ಸೇರ್ಕೊಳ್ಬೇಕು ಅಂತಿದ್ದಲ್ಲಿ, ಇನ್ನೂ ಏನಾದರೂ ಡೌಟ್ ಇದೆ ಅಂತಿದ್ದಲ್ಲಿ ನೀವು ಕೇಳಿ ಕ್ಲಿಯರ್ ಮಾಡಿಕೊಂಡು ಕ್ಲಾಸಸ್ಗೆ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಪೀಪಲ್, ಹ್ಯಾಪಿ ಲರ್ನಿಂಗ್.